ಮುಖಂಡಗಳ ಜೊತೆ ಚುನಾಯಿತ ಪ್ರತಿನಿಧಿಗಳ ಚರ್ಚೆ ಮಾಡಿ ಇಲ್ಲಿಗೆ ಬಂದು ಇಲ್ಲಿ ಬಾಗಲಕೋಟೆ ಬಿಜಾಪುರ ಗದಗ ಈ ಮೂರು ಜಿಲ್ಲೆಯ ಎಲ್ಲ ಸಂಸತ್ ಸದಸ್ಯರು ಸಚಿವರು ಶಾಸಕರು ಸವಿಸ್ತಾರವಾಗಿ ಇಲ್ಲಿಯ ದುರಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂತ ಒಂದು ಅವಕಾಶ ಸಿಕ್ಕಿತ್ತು. ನಮ್ಮ ಜೊತೆಗೆ ನಮ್ಮ ಮಾನ್ಯ ಅಶೋಕ್ ಅವರು ಮತ್ತೆ ಗೋವಿಂದ ಕಾರಜೋಳ ಅವರು ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಜಿಲ್ಲಾವರು ಸಚಿವರು ಇತಿ ಪಾಟೀಲ್ ಅವರೆಲ್ಲ ಪ್ರಮುಖರು ಸಹ ನಮ್ಮ ಜೊತೆಗೆ ನಮ್ಮೆಲ್ಲ ಉಳಿದ ಸಚಿವರುಗಳು ಸಹ ನಮ್ಮ ಜೊತೆಗಿದ್ದರು. ಪ್ರತಿಪಕ್ಷದ ನಾಯಕರುಗಳು ಇದ್ದರು. ಬಹಳ ಸವಿಸ್ತಾರವಾಗಿ ಚರ್ಚೆ ಆಯಿತು. ಅವರು ಒಂದೇ ಒಂದು ಪ್ರಶ್ನೆ ಇರುವಂಥದ್ದು ಈ ಆಲಮಟ್ಟಿ ಹಾಗೂ ನಾರಾಯಣಪುರ ಅಣೆಕಟ್ಟುಗಳ ಕಲಬುರಗಿ ಯಾದಗಿರಿ ವಿಜಯಪುರ ರಾಯಚೂರು ಮತ್ತು ಬಾಗಲಕೋಟೆ ಜಿಲ್ಲೆಗಳ 6.22 ಲಕ್ಷ ಹೆಕ್ಟೇರ್ ಕ್ಷೇತ್ರಕ್ಕೆ ನೀರು ಉತ್ತುವಂಥ ಒಂದು ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಿದೆ. ಈ ಜಲಾಶಯದಿಂದ ಹಿನ್ನೀರಿನಿಂದ ಬರುವ ಏತ ನೀರಾವರಿ ಯೋಜನೆಗಳಡಿ ನೀರಾವರಿಗೆ ಮತ್ತು ಕೆರೆಗಳನ್ನು ತುಂಬಿಸೋದಕ್ಕೆ ಒಟ್ಟಾರು 900 ಕ್ಯೂಸೆಕ್ ನೀರನ್ನು ಬಳಸಲಾಗ್ತಾ ಇದೆ. ಕೃಷ್ಣಾ ನ್ಯಾಯಾಧೀಕರಣ 2 ನೀಡಿರುವ ತೀರ್ಪಿನ ಅನ್ವಯ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಯೋಜನೆಗೆ ಒಟ್ಟು 130 TMC ನೀರು ಹಂಚಿಕೆ ಆಗಿದೆ. ಆ 130 TMC ನೀರನ್ನು ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ನೀರಿನ ಬಳಕೆಗೆ ಆಲಮಟ್ಟಿ ಜಲಾಶಯದ ನೀರಿನ ಸಂಗ್ರಹಣೆ ಗರಿಷ್ಠ ಮಟ್ಟ 524.256 ಮೀಟರ್ವರೆಗೆ ಹೆಚ್ಚಿಸುವಂಥದ್ದು ಬಹಳ ಮುಖ್ಯವಾಗಿರುವಂಥ ವಿಷಯ. ಗಂಟೆಗಟ್ಟಲೆ ಚರ್ಚೆ ಆಯಿತು. ನಾನು ಭರವಸೆಯನ್ನು ಕೊಟ್ಟಿದ್ದೇನೆ ಏನಾದರೂ ಮಾಡಿ ಈ ಆಲಮಟ್ಟಿ ಅಣೆಕಟ್ಟನ್ನು ಏರಿಕೆ ಮಾಡೋದಕ್ಕೆ 524.256 ಏರಿಕೆಯ ನೀರು ನಿಲ್ಲಿಸಿ ಈ ಭಾಗದ ಎಲ್ಲ ಕಡೆ ನೀರಿನ ಅನುಕೂಲ ಮಾಡಿಕೊಡೋಕ್ಕೆ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದೇನೆ. ನಮ್ಮ ರಾಜ್ಯದ ಜಲಸಂಪನ್ಮೂಲ ಸಚಿವರು 26ನೇ ತಾರೀಕು ಕೇಂದ್ರದ ಜಲಸಂಪನ್ಮೂಲ ಸಚಿವರು ಸಭೆ ನಡೆಸಿ ಕೃಷ್ಣಾ ನ್ಯಾಯಾಧೀಕರಣ 2 ತೀರ್ಪಿನ ಗೆಜೆಟ್ ನೋಟಿಫಿಕೇಶನ್ ಕೂಡಲೇ ಹೊರಡಿಸೋದಕ್ಕೆ ಸಹ ಅವರು ಆಗ್ರಹ ಮಾಡಿ ಬಂದಿದ್ದಾರೆ. ಸೊ ಎಲ್ಲರ ಶ್ರಮದಿಂದ ಪರಿಶ್ರಮದಿಂದ ಈ ಕೆಲಸವನ್ನು ಆದಷ್ಟು ಈಗ ಮಾಡ್ತೇವೆ ಅನ್ನೋ ಭರವಸೆಯಲ್ಲಿ ಇತ್ತಾನೇ ಸಭೆ ಕೊಟ್ಟಿದ್ದೇನೆ. ಸೊ ಇವತ್ತು ಇಲ್ಲಿ ಬಂದು ಆಲಮಟ್ಟಿ ಅಣೆಕಟ್ಟಿಗೆ ಬಾಗಿಲನ್ನು ಅರ್ಪಣೆ ಮಾಡಿ ಈ ಸಭೆ ಮಾಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತಾವು ಮಾಧ್ಯಮದ ಸ್ನೇಹಿತರು ಇದ್ದರೆ ಈ ಕೋವಿಡ್ ಕಾರಣಕ್ಕೋಸ್ಕರ ಹಣಕಾಸಿನ ಸ್ಥಿತಿ ನಮ್ಮ ನಿರೀಕ್ಷೆ ಅಂತ ಇಲ್ಲ ಅನ್ನೋದು ನಿಮಗೆಲ್ಲ ಗೊತ್ತಿರೋದು. ಇದ್ರ ಮಧ್ಯೆಯೂ ಸಹ ನಮ್ಮ ಅಭಿವೃದ್ಧಿ ಕಾರ್ಯಕ್ಕೆ ತೊಂದರೆ ಆಗದ ರೀತಿ ಹೆಚ್ಚು ಹಣಕಾಸಿನ ಅನುಕೂಲವನ್ನು ಮಾಡಿಕೊಂಡು ಸಾಲ ಮಾಡಿ ಆದ್ರೂ ಈ ಕಾಮಗಾರಿಗಳು ಯಾವುದೇ ಕೆಲಸ ನಿಲ್ಲದೇನೆ ಅದು PW ರಸ್ತೆ ಇರ್ಬೋದು ಅಥವಾ ಈ ಮಳೆಯಿಂದ ರಸ್ತೆಗಳು ಹಾಳಾಗೋಗಿರೋದಿರ್ಬೋದು ಉಳಿದೆಲ್ಲ ಅಭಿವೃದ್ಧಿ ಕಾರ್ಯಗಳು ಬೆಳೆ ಆಗಿರುವಂಥ ಹಾನಿ ಆಗಿರುವಂಥದ್ದು ಪರಿಹಾರ ಕೊಡೋದಿರ್ಬೋದು ಮನೆಗಳ ಹಾನಿ ಆಗಿರೋದಕ್ಕೆ ಪರಿಹಾರ ಕೊಡುವಂಥದ್ದು ಮತ್ತು ಕೆಲವು ಪ್ರಮುಖ ಗ್ರಾಮಗಳನ್ನು ಎತ್ತರ ಸ್ಥಳಕ್ಕೆ ಸ್ಥಳಾಂತರ ಮಾಡೋದೇ ಇದು ಪರಿಹಾರ ಅನ್ನುವಂಥ ಸಲಹೆಯನ್ನು ಬಹಳದಿನಿಂದ ಕೊಟ್ಟಿದ್ದಾರೆ. ಈ ಬಾರಿ ಯಾರ್ಯಾರು ಸ್ಥಳಾಂತರ ಮಾಡೋಕೆ ಒಪ್ಕೊಂತಾರೋ ಆಯಾ ಗ್ರಾಮಗಳನ್ನು ಎತ್ತಿನ ಸ್ಥಳಕ್ಕೆ ಸ್ಥಳಾಂತರ ಮಾಡೋಕ್ಕೂ ನಮ್ಮ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ದಿಕ್ಕಿನಲ್ಲೂ ಸಹ ನಾವು ನಮ್ಮ ಅಧಿಕಾರಿಗಳು ಎಲ್ಲ ಪ್ರಯತ್ನ ಮಾಡಬೇಕು. ಆ ಗ್ರಾಮಗಳನ್ನು ಜನರ ಅಭಿಪ್ರಾಯವನ್ನು ತಗೊಂಡು ಹೆಚ್ಚಿನ ಎತ್ತರ ಸ್ಥಳಕ್ಕೆ ಏನು ಮಾಡ್ಬೋದು ಅನ್ನೋ ಸ್ಥಳವನ್ನು ಗುರುತು ಮಾಡಿ ಶಿಫ್ಟ್ ಮಾಡೋದು ಸರ್ ನಾವೆಲ್ಲ ಸಹಕಾರವನ್ನು ಕೊಡ್ತೇವೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದೇನೆ. ಆ ದಿಕ್ಕಿನಲ್ಲೂ ಪ್ರಾಮಾಣಿಕ ಪ್ರಯತ್ನ ಮಾಡಿ ಬೆಳೆ ಹಾನಿ ರಸ್ತೆ ಸೇತುವೆ ಹಾನಿ ಮತ್ತು ಇವೆಲ್ಲವನ್ನು ಕೂಡಲೇ ದುರಸ್ತಿ ಮಾಡಬೇಕು ಅನ್ನೋದನ್ನು ನಾನು ಹೇಳಿದ್ದೇನೆ. ನಮ್ಮ ಹಣ ಏನಿದೆ ಅದನ್ನು ಸದುಪಯೋಗ ಮಾಡಿಕೊಡಿ. ದುರುಪಯೋಗ ಆಗದಂತೆ ಎಚ್ಚರ ವಹಿಸಿ ಹೆಚ್ಚಿನ ಹಣಕಾಸಿನ ಅಗತ್ಯ ಇದೆ. ತತ್ಕ್ಷಣ ಬೆಂಗಳೂರಿನ ನೀರಾವರಿ ಇಲಾಖೆ ಅಧಿಕಾರಿಗಳು ಎಲ್ಲರೂ ಇದ್ದಿದ್ದಾರೆ. ಚರ್ಚೆ ಮಾಡಿ ಇನ್ನೂ ಹೆಚ್ಚಿನ ಹಣಕಾಸಿನ ನೆರವು ಅಂತ ಇವಾಗಲೂ ಕೊಡಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.